ಮುಂದುವರೆದ ಚೀನಾ ಕಿತಾಪತಿ ಚೀನಾ ಸೈನಿಕರನ್ನ ವಶಕ್ಕೆ ಪಡೆದ ಭಾರತೀಯ ಸೇನೆ ನಮಸ್ಕಾರ ಪ್ರಿಯ ವೀಕ್ಷಕರ ಸುದ್ದಿ ಸಂಗಾತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪೂರ್ಣಿಮಾ ಪದೇ ಪದೇ ಭಾರತವನ್ನ ಚೀನಾ ಕೆಣಕುತ್ತಲೇ ಇದೆ ಲಡಾಖ್ ಗಡಿ ಭಾಗದಲ್ಲಿ ಚೀನಾ ಸೇನಾ ಬಲ ಹೆಚ್ಚಿಸುತ್ತಿದೆ ಇತ್ತೀಚೆಗೆ ಚೀನಾ ಸೇನೆ ಭಾರತೀಯ ಸೈನಿಕರು ಎಲ್ಲದ ಸಮಯ ನೋಡಿಕೊಂಡು ಕಳ್ಳ ಬೆಕ್ಕುಗಳಂತೆ ಭಾರತದ ಗಡಿಯೊಳಗೆ ನುಸುಳಿ ಸೇತುವೆ ಧ್ವಂಸ ಮಾಡಿ ಹೇಡಿಗಳ ರೀತಿ ಪರಾರಿಯಾಗಿದ್ರು ಇನ್ನು ಈ ಬಗ್ಗೆ ಭಾರತೀಯ ಸೇನೆ ಕೂಡ ತನಿಖೆ ನಡೆಸುತ್ತಿದ್ದು ಮುಂದೇನ್ ಮಾಡಬೇಕು ಅನ್ನೋ ರಣತಂತ್ರವನ್ನು ರೂಪಿಸಿಕೊಳ್ತಿದೆ ಈ ನಡುವೆ ಲಡಾಖ್ನಲ್ಲಿ ಸಂಘರ್ಷ ಮುಂದುವರೆದಿದ್ದು ಭಾರತೀಯ ಮತ್ತು ಚೀನಾ ಪಡೆಗಳು ಅರುಣಾಚಲ ಪ್ರದೇಶದಲ್ಲಿ ಮುಖಾಮುಖಿಯಾಗುತ್ತಿರುವುದಾಗಿ ಭಾರತೀಯ ಸೇನಾ ಮೂಲಗಳು ತಿಳಿಸಿವೆ ಇನ್ನು ಸುಮಾರು 200ಕ್ಕೂ ಹೆಚ್ಚು ಚೀನಾದ ಸೈನಿಕರು ವಾಸ್ತವ ನಿಯಂತ್ರಣ ರೇಖೆಯ ಬಳಿಯ ಬಮ್ಲಾ ಮತ್ತು ಯಾಂಗ್ಟೆಸ್ ಗಡಿ ರೇಖೆಯ ಬಳಿ ಇರುವ ಕೆಲವು ಜನನಿಬಿಡ ಬಂಕರ್ಗಳಿಗೆ ನುಗ್ಗಿ ಅವುಗಳಿಗೆ ಹಾನಿ ಮಾಡಲು ಯತ್ನಿಸಿದ್ದಾರೆ ಆದರೆ ಚೀನಾ ಸೈನಿಕರ ಈ ಉದ್ಧಟತನವನ್ನ ಭಾರತೀಯ ಸೈನಿಕರು ತಡೆದಿದ್ದಾರೆ ಅವರ ಕುಕೃತ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಕೆಲವು ಸೈನಿಕರನ್ನು ಸಹ ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ ಭಾರತೀಯ ಸೇನೆಯ ಸಿಬ್ಬಂದಿಗಳು ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಕೆಲವು ಚೀನಿ ಸೈನಿಕರನ್ನು ತಾತ್ಕಾಲಿಕವಾಗಿ ವಶಕ್ಕೆ ಪಡೆದು ನಂತರ ಅವರನ್ನು ಬಿಡುಗಡೆ ಮಾಡಿದೆ ಎಂದು ಹೇಳಲಾಗಿದೆ ಇನ್ನು ಸ್ಥಳೀಯ ಮಿಲಿಟರಿ ಕಮಾಂಡರ್ಗಳು ಈ ವಿಷಯವನ್ನು ಪರಿಹರಿಸಿದ ನಂತರ ಚೀನಾದ ಸೈನಿಕರನ್ನು ಬಿಡುಗಡೆ ಮಾಡಲಾಯಿತು ಎಂದು ಕೆಲ ಮೂಲಗಳು ತಿಳಿಸಿವೆ ಇನ್ನು ಗುರುವಾರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅರಿಂದಮ್ ಬಾಗ್ಚಿ ಅವರು ಪತ್ರಿಕಾ ಸಂವಾದದಲ್ಲಿ ಪೂರ್ವ ಲಡಾಖ್ನ ಎಲ್ಎಸಿಯ ಉದ್ದಕ್ಕೂ ಬಗೆಹರಿಸಲಾಗದ ಸಮಸ್ಯೆಯನ್ನು ಪರಿಹರಿಸಲು ಚೀನಾ ಪಿತೂರಿ ನಡೆಸುತ್ತಿದೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಪೂರ್ವ ಲಡಾಖ್ನಲ್ಲಿ ನೈಜ ನಿಯಂತ್ರಣದ ಮಾರ್ಗದಲ್ಲಿ ಉಳಿದಿರುವ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು ಪ್ರೋಟೋಕಾಲ್ಗಳನ್ನು ಸಂಪೂರ್ಣವಾಗಿ ಅನುಸರಿಸುವ ಮೂಲಕ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಚೀನಾ ಕೆಲಸ ಮಾಡುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ ಚೀನಾ ವಿರುದ್ಧ ವಜ್ರಾಯುಧ ಹೌದು ಪ್ರಿಯ ವೀಕ್ಷಕರೇ ಲಡಾಖ್ನ ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಳಿಯಲ್ಲಿ ಚೀನಾ ಹೊಸ ಸೇನಾ ನೆಲೆಗಳನ್ನು ನಿರ್ಮಿಸುವುದರ ಜೊತೆಗೆ ಶಸ್ತ್ರಸಜ್ಜಿತ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸುತ್ತಿರುವುದರ ನಡುವೆಯೇ ಭಾರತೀಯ ಸೇನೆ ಕೂಡ ತಿರುಗೇಟು ಕೊಡುವ ಸಿದ್ಧತೆ ಆರಂಭಿಸಿಕೊಂಡಿದೆ ಭಾರತ ಚೀನಾ ಗಡಿಯಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಶೆಲ್ ದಾಳಿ ನಡೆಸಿ ಶತ್ರುಪಡೆಯನ್ನು ಛಿದ್ರಗೊಳಿಸುವ ಸಾಮರ್ಥ್ಯದ ಸ್ವಯಂ ಚಾಲಿತ ಹೋವಿಟ್ಜರ್ ಕೆ9 ವಜ್ರವನ್ನು ಗಡಿ ಭದ್ರತಾ ಪಡೆ ನಿಯೋಜಿಸಿದೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಗಡಿಯಲ್ಲಿ ತನ್ನ ಪಡೆಗಳನ್ನು ದಿನೇ ದಿನೇ ಹೆಚ್ಚಿಸುತ್ತಿದೆ ಈ ಬಗ್ಗೆ ಸೂಕ್ಷ್ಮವಾಗಿ ನಿಗಾ ಇಟ್ಟಿದ್ದೇವೆ ಗಡಿಯಲ್ಲಿ ಚೀನಾ ಹೆಚ್ಚಿಸುತ್ತಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಅರಿವು ಇದೆ ಯಾವುದೇ ರೀತಿಯ ಸವಾಲನ್ನು ಸಮರ್ಥವಾಗಿ ಎದುರಿಸುವಲ್ಲಿ ನಾವು ಹಿಂದೆ ಬಿದ್ದಿಲ್ಲ ಚೀನಾದ ಅತಿಕ್ರಮಣ ಖ್ಯಾತಿಗೆ ಶೆಲ್ ದಾಳಿ ಮೂಲಕ ಖಡಕ್ ಪ್ರತ್ಯುತ್ತರ ನೀಡಲು ಭಾರತ ಸೇನೆಯು ವಜ್ರದ ದೊಡ್ಡ ತುಕಡಿಯನ್ನೇ ಸನ್ನದ್ಧವಾಗಿಸಿದ್ದೇವೆ ಎಂದು ಭೂಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಾನೆ ಹೇಳಿಕೊಂಡಿದ್ದಾರೆ ವಜ್ರದ ಜೊತೆಗೆ ಕಳೆದ ಆಗಸ್ಟ್ನಿಂದ ಟಿ-90 ಯುದ್ಧ ಟ್ಯಾಂಕರ್ಗಳನ್ನು ಕೂಡ ಲಡಾಖ್ನಲ್ಲಿ ಭೂಸೇನಾ ಪಡೆಯು ನಿಯೋಜಿಸಿರುವುದು ಗಮನಾರ್ಹ ಇನ್ನು ಪೂರ್ವ ಲಡಾಖ್ನ ಎಲ್ಎಸಿಯಲ್ಲಿ ಚೀನಾದ ಮಿಲಿಟರಿ ಪಡೆಗಳ ಹೆಚ್ಚಳದ ಬಗ್ಗೆ ಶುಕ್ರವಾರ ಜನರಲ್ ನರವಾಣೆ ಅವರು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅದರ ಬೆನ್ನಿಗೆ ಕೆ9 ವಜ್ರ ನಿಯೋಜನೆಗೊಂಡಿವೆ ಗೆಳೆಯರ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಿಗುತ್ತೆ ಧನ್ಯವಾದಗಳು